ವಿಶೇಷವಾಗಿ ಕಾಂಗ್ರೆಸ್ 100-200% ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಖಂಡಿತವಾಗ್ಲೂ ಈ ವರ್ಷದ ರಾಜಗದ್ದಿಗೆ ಪ್ರಾಪ್ತಿ ಆಗ್ತದೆ. ಏನಾದರೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದರೂ ಕೂಡ ಘೋಷಣೆ ಮಾಡಿದ್ರೆ ಖಚಿತ ಎಲ್ಲೇ ನಿಮ್ಮ ನಿರೀಕ್ಷೆ ಮಟ್ಟಕ್ಕಿಂತ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂಥ ಯೋಗ ಖಚಿತ ಇದೆ. ಪುರಾತನವಾಗಿರ್ತಕ್ಕಂಥ ಕಾಲಜ್ಞಾನ ಮತ್ತು ಜಪತಪಗಳ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥ ಭವಿಷ್ಯ, ನಾವು ಹೇಳಿರ್ತಕ್ಕಂಥ ಭವಿಷ್ಯ ಇಂದೂ ಕೂಡ ಸುಳ್ಳಾಗಿಲ್ಲ, ಮುಂದೆನೂ ಕೂಡ ಸುಳ್ಳಾಗಲ್ಲ. ದೇಶದಲ್ಲಿ ಒಂದು ಶಕ್ತಿ ಅಂದ್ರೆ ಒಬ್ಳು ಸ್ತ್ರೀ ಈ ದೇಶವನ್ನ ಆಳ್ತಾಳೆ ಅಂತೇಳಿ ಒಂದು ಇಂಪಾರ್ಟೆಂಟ್. ಯಾಕಂದ್ರೆ ಇದು ಸುಮಾರು ಜನ ನೀವು ಹೇಳಿರೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವೈರಲ್ ಆಯಿತು. ಮತ್ತು ಅದು ಯಾರು ಅನ್ನೋದು ಪ್ರಶ್ನೆ ತುಂಬ ಜನಕ್ಕೆ ಕಾಡಿತ್ತು. ಯಾಕಂದರೆ ಆ ಥರದ್ದು ಒಂದು ಕ್ಯಾಂಡಿಡೇಟ್ ಇಲ್ಲಲ್ಲ, ಮತ್ತು ಇವರು ಸ್ತ್ರೀಯಿಂದ ಒಂದು ಅಧಿಕಾರ ಸ್ವೀಕಾರ ಆಗುತ್ತೆ ಅನ್ನೋ ಥರ ಹೇಳಿದಾರಲ್ಲ, ಇದು ತುಂಬ ಗೊಂದಲ ಇತ್ತು. ಸೊ ಇದೇ ಒಂದು ಇಂಪಾರ್ಟೆಂಟ್ ವಿಚಾರ. ಇದು ಯಾವ ಥರ ಹೇಳಿದ್ರಿ? 9 ತಿಂಗಳ ಹಿಂದೆ ನಮಸ್ಕಾರ ವೀಕ್ಷಕರೇ, ಗುರುಗಳೇ ನಮಸ್ಕಾರ. ನಮಸ್ಕಾರ. ಸೊ ಯಶವಂತ್ ಗುರುಗಳು, ಸೊ ಕಾಲಜ್ಞಾನಿಗಳು ಅಂತ ಕರಿಬೋದು, ಮತ್ತು ರಾಜಕೀಯ ಭವಿಷ್ಯನ ಆಲ್ಮೋಸ್ಟು ಸುಮಾರು ದಿನಗಳಿಂದ ಹೇಳ್ಕೊತ ಬಂದಿದ್ದಾರೆ. ಸೊ ಇವತ್ತು ಅವರನ್ನು ಒಂದು ಭೇಟಿ ಮಾಡೋ ಸೌಭಾಗ್ಯ ಬಂದಿದೆ ನಮಗೆ. ಗುರುಗಳೇ, ಫಸ್ಟ್ ಆಫ್ ಆಲ್ ನಿಮ್ಮ ವಿಡಿಯೋಗಳು ನಾನು ಆಲ್ಮೋಸ್ಟ್ ಎಲ್ಲ ಚಾನಲ್ಗಳಲ್ಲಿ ನಿಮ್ಮ ವಿಡಿಯೋಗಳು ತುಂಬಾ ಒಂದು ವೈರಲ್ ಆಗಿದ್ದಾವೆ. ನೀವು ಹೇಳೋ ಒಂದು ಕಾಲಜ್ಞಾನದ್ದು, ಅದರಲ್ಲೂ ರಾಜಕೀಯ ಭವಿಷ್ಯಗಳು ಸಾಕಷ್ಟು ಘಟನೆಗಳು ನಡೆದಿದ್ದಾವೆ, ಮತ್ತು ಅವುಗಳು ಆಲ್ಮೋಸ್ಟ್ ಜನಗಳಿಗೆ ಇಷ್ಟ ಆಗಿ ನೀವು ಹೇಳೋ ಪ್ರತಿಯೊಂದು ವಿಚಾರಗಳು ಏನು ಹೇಳಿರ್ಬೋದು, ಮತ್ತು ಈಗ ಹೇಳೋ ವಿಚಾರಗಳು ಆಲ್ಮೋಸ್ಟ್ ನೀವು ಒಂದು 2-3 ತಿಂಗಳು ಹಿಂದೆ ಆ ವಿಚಾರಗಳನ್ನ ಹಿಂಗಾಗುತ್ತೆ ಅಂತ ಹೇಳಿರೋ ಭವಿಷ್ಯಗಳು ನಡೆದಿರೋವುಗಳನ್ನ ನಾವು ನೋಡಿದ್ದೀವಿ, ನಮ್ಮ ವೀಕ್ಷಕರು ನೋಡಿರ್ತಾರೆ. ಸೊ ಇದೊಂದು ತುಂಬಾ ನಿಮ್ಮಲ್ಲಿ ಏನೋ ಒಂದು ಒಂದು ಶಕ್ತಿನೋ ಇಲ್ಲ ನಿಮ್ಮಲ್ಲಿ ಏನೋ ಒಂದು ಆ ಜ್ಞಾನ ಆ ದೈವದ ಕಡೆಯಿಂದ ನಿಮಗೆ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಸೊ ಇವತ್ತು ನಾನು ನಮ್ಮ ಚಾನಲ್ ಮುಖಾಂತರ ನಿಮ್ಮನ್ನು ಮಾತಾಡ್ಸಕ್ಕೆ ಬಂದಿದ್ದು, ಫಸ್ಟ್ ನಿಮ್ಮ ಕೆಲವೊಂದು ವಿಚಾರಗಳು ನಾನು ನೋಡಿರೋದು ಹಳೆ ವಿಡಿಯೋಗಳು. ಸೊ 2019 ನಿಮ್ಮ ವಿಡಿಯೋಗಳನ್ನ ನಾನು ನೋಡ್ತಾ ಬಂದಿದ್ವಿ. ಮೊದಲಾಗಿ BTV ನೀವು ಬಿಗಿನಿಂಗಲ್ಲಿ ಒಂದಷ್ಟು ವಿಚಾರ ಹೇಳಿದ್ದು ಕರೋನಾ ಭವಿಷ್ಯ. ಕರೋನಾ ಸಮಯ ಬಂದಾಗ ಅವತ್ತು ಸಾಕಷ್ಟು ಪ್ರಚಾರ ಆಯಿತು, ವೈರಲ್ ಆಯಿತು ನಿಮ್ಮ ವಿಡಿಯೋಗಳು. ಆ ಭವಿಷ್ಯನ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಅದಕ್ಕೆ ಮೊದಲು ಆ ಥರದ್ದೊಂದು ಏಟು ಯಾರು ತಿಂದಿಲ್ಲ. ಆ ಥರದ ಕರೋನಾ ಎಫೆಕ್ಟು ನಮ್ಮ ಭಾರತದಲ್ಲೇ ಆಗ್ಬೋದು, ಇಡೀ ವರ್ಲ್ಡಲ್ಲಿ ಆಗ್ಬೋದು, ಎಲ್ಲೂ ಬಂದಿರಲಿಲ್ಲ ಅಷ್ಟು ದೊಡ್ಡ ಮಟ್ಟದ್ದು. ಬಟ್ ಆ ಭವಿಷ್ಯ ನಿಮಗೆ ಹೆಂಗೆ ಗೋಚರ ಆಯಿತು? ಅಂದರೆ ನಮ್ಮಲ್ಲಿ ಪುರಾತನವಾಗಿರ್ತಕ್ಕಂತಹ ಕಾಲಜ್ಞಾನ ಗ್ರಂಥಗಳು ನಮ್ಮ ಗುರುವಿನ ಮುಖಾಂತರ ನಮಗೆ ಕೊಟ್ಟಿರತಕ್ಕಂಥ ಕಾಲಜ್ಞಾನ ಅದು. ಆ ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ಒಂದು ಸಣ್ಣದಾಗಿ ನನ್ನ ಜೀವನ ಚರಿತ್ರೆ ಹೇಳಬೇಕು ಅಂದರೆ, ನಾನು ತುಂಬ ಶತದಡ್ಡ ದಡ್ಡನಾಗಿರ್ತಕ್ಕಂಥವನು. ಅಚಾನಕ ನಮ್ಮ ಜೀವನದಲ್ಲಿ ಭಾಳ ಬೇಸರ ಆಗಿ ನಾನು ಈ ಜೀವನ ಮಾಡಲಿಕ್ಕೆ ಅಂತ ಬೆಂಗಳೂರಿಗೆ ಹೊರಟಂಥ ಸಂದರ್ಭದಲ್ಲಿ ನನಗೆ ಒಬ್ಬ ತಮಿಳ್ನಾಡು ಮೂಲದ ಒಬ್ಬ ಗುರುಗಳೊಬ್ಬರು ನನಗೆ ಸಿಕ್ಕಿ ನನ್ನ ಜೀವನ ಚರಿತ್ರೆಯನ್ನು ಅವ್ರು ಹೇಳಿ ನನಗೆ 366 ಕಾಲಜ್ಞಾನ ಕಟ್ಟುಗಳನ್ನು ಕೊಟ್ಟು ನಾನು ಜೀವಂತವಾಗಿ ಇರೋ ತನಕ ಕೂಡ ನೀನು ಈ ಕಾಲಜ್ಞಾನ ಭವಿಷ್ಯವಾಣಿಯನ್ನು ತೆಗಿಬಾರ್ದು, ಅದನ್ನು ಓಪನ್ ಮಾಡೋದು ಬೇಡ, ಓಪನ್ ಮಾಡಬಾರ್ದು ಅಂತ ಹೇಳಿ ಗುರುಗಳು ನನಗೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ. ಅಂದರೆ ನನ್ನಂಥ ದಡ್ಡನಿಗೆ ಎಲ್ಲದನ್ನೂ ಕೂಡ ಕಲಿಸಿ ಅವ್ರ ಜೊತೆ ಕರ್ಕೊಂಡೋಗಿ ನೀನು ನಾನು ಬದುಕಿರೋ ತನಕನೂ ಕೂಡ ಈ ಕಾಲಜ್ಞಾನ ತೆಗಿಬಾರ್ದು, ಇದನ್ನು ಸ್ವಾರ್ಥಕ್ಕೋಸ್ಕರ ಬಳಸ್ಕೋಬಾರ್ದು, ಇದನ್ನು ನೀನು ಬಿಸ್ನೆಸ್ ಮಾಡ್ಕೋಬಾರ್ದು ಅಂತೇಳಿ ಕೊಡ್ತಾರೆ. ಅದೇ ಪ್ರಕಾರ ನಾನು ನನಗೆಂಥ ಕಷ್ಟ ಬಂದ್ರೂ ಕೂಡ 2019 ತನಕ ಅಂದರೆ ಗುರುವಿನ ಕೇಳಿ ಮರಣ ಅಲ್ಲಿ ಲಚ್ಚ ಕೊಡ್ತೈತೆ, ಮರಣ ಆಗ ತನಕ ಕೂಡ ತೆಗಿಬಾರ್ದು ಅಂತ ಗುರು ವಾಕ್ಯ ಏನಿದೆ ಅದೇ ಪ್ರಕಾರ ನಾನು ತೆಗಿಯಲ್ಲ. ಅವ್ರು ಹೇಳಿರ್ತಾರೆ, ನೀನು ಮೊದಲನೇ ಸಾರಿ ನಿನಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಮೊದಲನೇ ಬಾರಿ ನೀನು ಕಾಲಜ್ಞಾನ ತೆಗೆದಂಥ ದಿನ ಇಡೀ ದೇಶ ನೋಡುತ್ತೆ ನಿನ್ನ ಅಂತೇಳಿ ಗುರುಗಳು ಒಂದು ಮಾತು ಕೊಟ್ಟಿರ್ತಾರೆ. ಸೊ ಇದು ಮೊದಲೇ ನಿಮಗೆ ಹೇಳಿಬಿಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ನಾನು ಮೊದಲನೇ ಬಾರಿ ಕಾಲಜ್ಞಾನ ತೆಗೆದಾಗೆ ನೀವು ಹೇಳ್ದಂಗೆ ಇಡೀ ದೇಶಕ್ಕೆ ಮಾರಣಾಂತಿಕ ರೋಗ ಬರುತ್ತೆ ಅಂತೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇರುತ್ತೆ. ನಾನು ಕರೋನಾ ಬರೋಗಿನ್ನ ಮುಂಚೆ ಆ ಭವಿಷ್ಯನ ಹೇಳ್ತೀನಿ. ಹೇಳಿದಾಗ ಜನ ಏ ಇವನ್ಯಾರೋ ಅನ್ಕೊಂತಾರೆ, ಅದು ಬಂದ ಮೇಲೆ ಇಡೀ
ರಾಜ್ಯಕ್ಕೆ ಗೊತ್ತಾಗುತ್ತೆ, ದೇಶಕ್ಕೂ ಕೂಡ ಗೊತ್ತಾಗುತ್ತೆ. ಅದಾದ ಮೇಲೆ ನಾನು ಭವಿಷ್ಯ ನೋಡಿದ ಮೇಲೆ ಆ ನಿವಾರಣೆಗೆ, ಆ ರೋಗ ನಿವಾರಣೆಗೆ ಏನು ಮಾಡಬೇಕು ಅಂತ ಕೇಳ್ತಾರೆ ಜನಗಳು ಪ್ರಶ್ನೆ ಬಂದ ಮೇಲೆ. ಇದೇ ನಮ್ಮ ಜನಗಳೆಲ್ಲ ಕೇಳ್ತಾರೆ ಮೀಡಿಯಾಗಳಲ್ಲಿ ಎಲ್ಲ ಕಡೆ. ನೀವು ಆಗ ಮಾತಾಡ್ತಾ ಇದ್ರಿ, ಮಾತಾಡಿದಾಗ ಕೇಳ್ತಾರೆ ಪ್ರಶ್ನೆನ, ಏನು ಮಾಡಬೇಕು ಅಂತ. ಅವಾಗ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ, ಇಡೀ ಭಾರತದಲ್ಲಿ ಯಾರೂ ಕೂಡ ಮಾಡಲ್ಲ, ಭೂತ ಭೈರವಿಯಾಗ ಅಂತೇಳಿ ಒಂದು ಮಹಾಯಾಗವನ್ನು 3 ದಿನಗಳ ಕಾಲ 48 ಜನ ಪುರೋಹಿತರು ಸತತ 3 ದಿನಗಳ ಕಾಲ ನಿರಂತರವಾಗಿ ಒಂದು ಭೂತ ಭೈರವಿಯಾಗ ಅಂತೇಳಿ ಒಂದು ಯಾಗವನ್ನು ಮಾಡ್ತೀವಿ. ಆ ಯಾಗದ ಫಲ ಏನಪ್ಪ ಅಂತಂದರೆ, ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಟೆಕ್ನಾಲಜಿಯಲ್ಲಿ ಮುಂದಿರ್ತಕ್ಕಂಥ ದೇಶಗಳಿಂದ ಹಿಡಿದು ಎಲ್ಲರಿಗೂ ಕೂಡ ಯಥೇಚ್ಛವಾಗಿ ಆ ರೋಗದ ಪ್ರಭಾವ ಸಖತ್ತು ತೊಂದರೆ ಮಾಡುತ್ತೆ. ಆ ಯಾಗದ ಫಲವಾಗಿ ನಮ್ಮ ದೇಶದಲ್ಲಿ ಕಮ್ಮಿ ತೊಂದರೆಯನ್ನು ಮಾಡುತ್ತೆ, ನೀವು ನೋಡಿರ್ಬೋದು. ಹೌದು, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ದೇಶ ಸ್ವಲ್ಪ ಸೇಫಾಗಿ ಸುರಕ್ಷಿತವಾಗಿತ್ತು. ನನ್ನ ಭವಿಷ್ಯ ಅದು ನಿಜ ಆಗುತ್ತೆ. ಅದೇ ಪ್ರಕಾರ ನೋಡಿದಾಗ ನಾನು ಯಾಗ ಮಾಡಿದ ಪ್ರಭಾವದಿಂದ ಶುಭ ಆಗುತ್ತೆ. ಸೊ ಈಗ ಮತ್ತೆ ಇನ್ನೊಂದೇನೆಂದರೆ, ಆ ಟೈಮ್ನಲ್ಲಿ ಕರೋನಾದೊಂದು ಮಾತಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು. ನೆಕ್ಸ್ಟ್ ನೀವು ಒಂದು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ರಿ, ಏನು ರಾಜಕಾರಣದಲ್ಲಿ ಒಬ್ಬ ಪ್ರತಿ ಅಂದರೆ ಒಂದು ಪ್ರಚಲಿತವಾಗಿರೋ ರಾಜಕಾರಣಿಗೆ ಒಂದು ಸ್ತ್ರೀಯಿಂದ ಕಂಟಕ ಆಗುತ್ತೆ ಅಂತ. ಅದು ಯಾವ ರೀತಿ ಆಯಿತು ಅಂದರೆ, ನನಗೆ ಗುರುಗಳು ಐಕ್ಯ ಆದಮೇಲೆ ನಾನೇನು ಕರೋನಾ ಭವಿಷ್ಯ ದೇಶ ನೋಡುತ್ತೆ ಬಸ್ಟ್ ಅಷ್ಟು ನಾನೇನು ಪ್ರಸಿದ್ಧಿ ಆಗಲಿಲ್ಲ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳೋದಾದರೆ, ನಾನು 2ನೇ ಬಾರಿ ಅಂದರೆ ನಮ್ಮಲ್ಲಿ ಏನು ಅಂದರೆ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಮಾತ್ರ ಕಾಲಜ್ಞಾನ ತೆಗೆದು ಹೇಳ್ತಕ್ಕಂಥದ್ದು ಅಂದರೆ ದೇಶ ಮತ್ತು ರಾಜ್ಯದ ವಿಚಾರ ಹೇಳೋದಾದರೆ ಮಕರ ಸಂಕ್ರಾಂತಿಯ ದಿನ ಮಾತ್ರ ದೇಶದ ವಿಚಾರ ಭವಿಷ್ಯ ನುಡಿಯೋದು. ವರ್ಷದಲ್ಲಿ 2 ಬಾರಿ ಅಷ್ಟೇ ನಾವು ಭವಿಷ್ಯ ನುಡಿಯೋದು, ಒಂದು ಯುಗಾದಿ ಮತ್ತು ಸಂಕ್ರಾಂತಿ. ಸಂಕ್ರಾಂತಿ ಭವಿಷ್ಯ ಏನು ಅಂತಂದರೆ ರಾಷ್ಟ್ರ ಮತ್ತು ರಾಜ್ಯ ಏನಾಗುತ್ತೆ ಸ್ಥಿತಿಗತಿ ಅಂತ ಹೇಳ್ತೀವಿ. ಯುಗಾದಿ ಭವಿಷ್ಯ ಮಳೆ ಬೆಳೆ ಯಾವ ರೀತಿ ಆಗುತ್ತೆ, ರೈತನಿಗೆ ಸಂಬಂಧಪಟ್ಟಂಥದ್ದು ಮತ್ತು ಆ ರಾಜ್ಯದ ರಾಜನ ಸಮಸ್ಯೆಗಳೇನಾದರೂ ಕೂಡ ಇದೆಯಾ, ಆ ರಾಜನಿಂದ ನಮ್ಮ ರಾಜ್ಯಕ್ಕೆ ಏನಾದರೂ ಕೂಡ ಒಳ್ಳೇದಾಗುತ್ತಾ ಅನ್ನೋದು ನೋಡ್ತೀವಿ. ಅದೇ ರೀತಿ ನಾನು 2ನೇ ಬಾರಿ ಮಕರ ಸಂಕ್ರಾಂತಿ ಪರ್ವಕಾಲದಲ್ಲಿ ಕಾಲಜ್ಞಾನವನ್ನು ತೆಗೆದಾಗ ಒಂದು ಕಾಲಜ್ಞಾನದಲ್ಲಿ ಉಲ್ಲೇಖ ಇರುತ್ತೆ ಏನಂತ ಅಂದರೆ, ರಾಜ್ಯ ರಾಜಕಾರಣದಲ್ಲಿ ಸ್ತ್ರೀಯಿಂದ ಕಂಟಕ ಅಂತೇಳಿರುತ್ತೆ. ಆ ಭವಿಷ್ಯವಾಣಿ ನುಡಿದಾಗ ಅವತ್ತು ಕೂಡ ಜನ ನಂಬಲ್ಲ ನನ್ನನ್ನು. ಅದಾದಮೇಲೆ ಆ ಸಿ ಡಿ ಒಬ್ಬ ಪ್ರಖ್ಯಾತ ರಾಜಕಾರಣಿಯ ಸಿ ಡಿ ಬಯಲಾಗುತ್ತೆ, ಅದು ಕೂಡ ನಿಜ ಆಗುತ್ತೆ. ಯಾಕೆ ಈ ವಿಚಾರ ಮುನ್ನೆಲೆಗೆ ಬರುತ್ತೆ ಅಂದರೆ, ನಾನು ರಾಜ್ಯ ರಾಜಕಾರಣದಲ್ಲಿ ಸ್ತ್ರೀಯಿಂದ ಕಂಟಕ ಅಂತ ಮಾತ್ರ ಹೇಳಲ್ಲ, ಮುಂದಿನ ವಿಚಾರನೂ ಹೇಳ್ತೀನಿ ಏನಂತ ಅಂದರೆ, ರಾಜ್ಯ ರಾಜಕಾರಣದಲ್ಲಿ ಸ್ತ್ರೀಯಿಂದ ಕಂಟಕ ರಾಜಗಾದ್ದಿಗೆ ನಷ್ಟ ಅಂತ ಹೇಳ್ತೀನಿ. ಯಡಿಯೂರಪ್ಪ ಅವರು ಯಾಕೆ ರಾಜಗದ್ದಿಗೆ ನಷ್ಟ ಆಗುತ್ತೆ ಅಂದರೆ, ಯಾವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗೆ ಸ್ತ್ರೀಯಿಂದ ಕಂಟಕ ಆಗುತ್ತೆ ಅವತ್ತು ಆ ರಾಜಗದ್ದಿಗೆ ನಷ್ಟ ಆಗುತ್ತೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿತೀನಿ. ಅಧಿಕಾರದಿಂದ ಇಳಿದ್ರು ಇಳಿದ್ರು. ಅದೇ ಪ್ರಕಾರ ನಮ್ಮ ಮುಖ್ಯಮಂತ್ರಿ ಆದಂಥ BS ಯಡಿಯೂರಪ್ಪನವರು ಅವತ್ತು ಪದತ್ಯಾಗವನ್ನು ಮಾಡ್ತಾರೆ. ಹೌದು. ಸೊ ಅದಾದಮೇಲೆ ನೆಕ್ಸ್ಟ್ CM ಯಾರಾಗ್ತಾರೆ ಅನ್ನೋದನ್ನು ನೀವು ಭವಿಷ್ಯ ಹೇಳಿದ್ರಿ. ಹಾಂ, ಮತ್ತೆ ಆ ಟೈಮಲ್ಲಿ ಕೇಳ್ತಾರೆ ಯಾರಾಗ್ಬೋದು, ನೀವು ಹೇಳಿದ ಭವಿಷ್ಯ ನಿಜ ಆಯಿತು ಅಂದಾಗ ನಾವು ಹೇಳ್ತೀವಿ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ CM ಆಗ್ತಾರೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿತೀವಿ. ಸೊ ಅದಾದಮೇಲೆ ಕೂಡ ಈ ಸರ್ಕಾರ ತುಂಬ ದಿನ ಇರೋದಿಲ್ಲ, ಮಿಡ್ಲಲ್ಲಿ ಇದು ನಷ್ಟ ಆಗ್ಬೋದು, ಸರ್ಕಾರ ಬೀಳ್ಬೋದು ಅಂತಲೂ ನೀವು ಮಾತಾಡಿ ಹೇಳ್ತೀವಿ. ಬಟ್ ಆ ಕಂಟಕ ಎಲ್ಲ ನಿಭಾಯಿಸ್ಕೊಂಡು ಅವರು ಸರ್ಕಾರ ಕ್ಲಿಯರ್ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ನನ್ನ ಮತ್ತೆ ಮಾಧ್ಯಮದವರು ಪ್ರಶ್ನೆ ಇಡ್ತಾರೆ. ಅಷ್ಟೊತ್ತಿಗೆ ಸ್ವಲ್ಪ ನಾನು ಕರ್ನಾಟಕ ರಾಜ್ಯಕ್ಕೆ ಪರಿಚಯ ಆಗಿದ್ರಿ, ಪರಿಚಯ ಆಗಿರ್ತೀನಿ. ಅದೇ ಮುಖಾಂತರ ನನ್ನ ಮತ್ತೆ ಪ್ರಶ್ನೆ ಮಾಡ್ತಾರೆ ಹೋದ ವರ್ಷ, ಅಂದರೆ ಮತ್ತೆ ಮಕರ ಸಂಕ್ರಾಂತಿ ಪರ್ವಕಾಲದಲ್ಲಿ ಮತ್ತೆ ಪ್ರಶ್ನೆ ಆಗ್ತಾರೆ ಮಾಧ್ಯಮದವರು, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಒಂದು ಪ್ರಶ್ನೆಯನ್ನು ಇಟ್ಟಾಗ ನಾನು ಹೇಳ್ತೀನಿ, ರಾಜ್ಯ ರಾಜಕೀಯದಲ್ಲಿ ಸ್ತ್ರೀಯಿಂದ ಕಂಟಕಗಳು ಮುಂದೇನೂ ಕೂಡ ಬಾಧಿಸುತ್ತೆ. ಹಿಂದೆ ನಾನು ಏನು ಹೇಳಿದ್ದೆ ಅದೇ ಪ್ರಕಾರ ಮುಂದೇನೂ ಕೂಡ ಬಾಧಿಸುತ್ತೆ ಅಂತ ನಾನು ಹೇಳಿದಾಗ ಮತ್ತೆ ಮುಂದಿನ ವಿಚಾರ ಕೇಳ್ತಾರೆ, ಏನಾಗ್ಬೋದು ಈ ವರ್ಷದ ರಾಜಕೀಯ ಭವಿಷ್ಯ, ಮತ್ತು ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಮುಂದಿನ ಯಾರು CM ಆಗ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅಂತ ಕೇಳಿದಾಗ ನಾವೊಂದು ಭವಿಷ್ಯ ನುಡಿತೀವಿ ಏನಂತ ಅಂತಂದರೆ, ಅದು ಯಾವಾಗ ಅಂದರೆ
ಕಾಂಗ್ರೆಸ್ಸಿನ ಅಲೆಯೇ ಇಲ್ದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಬಿಜೆಪಿ ಗುಂಗು ಬಿಜೆಪಿನೇ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೇಳಿದಾಗ ನಾನು ಹೇಳ್ತೀನಿ, ರಾಜ್ಯ ರಾಜಕೀಯದಲ್ಲಿ ಸ್ತ್ರೀಯಿಂದ ಕಂಟಕಗಳು ಮುಂದೆ ಒರಿತದೆ, ಯಾರು ಈ ಅಧಿಕಾರವನ್ನು ಮಾಡಬಹುದು ಅಂತ ಪ್ರಶ್ನೆನಿಟ್ಟಾಗ 100% ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಂದರೆ ಅಸ್ತ ಅಂತ ಏನು ನೀವು ಕರಿತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ 100% ಬರುತ್ತೆ ಅಂತೇಳಿ ಭವಿಷ್ಯ ನೋಡ್ತೀವಿ. ವಿಶೇಷವಾಗಿ ಕಾಂಗ್ರೆಸ್ಸು 100% ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಯಾವ ಆಧಾರದ ಮೇಲೆ ಹೇಳ್ತಾ, ಪುರಾತನವಾಗಿರ್ತಕ್ಕಂಥ ಕಾಲಜ್ಞಾನ ಮತ್ತು ಜಪತಪಗಳ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥ ಭವಿಷ್ಯ, ನಾವು ಹೇಳಿರ್ತಕ್ಕಂಥ ಭವಿಷ್ಯ ಇಂದು ಕೂಡ ಸುಳ್ಳಾಗಿಲ್ಲ, ಮುಂದೆನೂ ಕೂಡ ಸುಳ್ಳಾಗಲ್ಲ. ಮಾಧ್ಯಮದವ್ರು ಅವತ್ತೇ ಒಂದು ಪ್ರಶ್ನೆ ಕೇಳ್ತಾರೆ, ಯಾರು ನೀವು ಮುಖ್ಯಮಂತ್ರಿ ಆಗ್ಬೋದು ಅಂತ. ಅದರಲ್ಲೂ ಕೂಡ ಇಬ್ರಾಳು ಅಧಿಕಾರ ಬಂದಾದ್ಮೇಲೆ ಗೆದ್ದಾದ್ಮೇಲೆ ಸ್ವಲ್ಪ ಮೊದಲನೇ ದಿನನೇ ಕೇಳ್ತಾರೆ ಯಾರಾಗ್ಬೋದು ಅಂತ. ಅಂದ್ರೆ ನಾನು ಅವತ್ತಿನ ದಿನ ಹೇಳಲ್ಲ, ನಾನು ಮತ್ತೆ ನಿಮಗೆ ಮುಂದಿನ ದಿನಮಾನದಲ್ಲಿ ತಿಳಿಸ್ತೀನಿ ಅಂತ ಹೇಳಿದಾಗ ಅದು ಕೂಡ ಸತ್ಯ ಆಗುತ್ತೆ. ಅವಾಗ ಮತ್ತೆ ಮಾಧ್ಯಮದವರು ಮತ್ತೆ ಪ್ರಶ್ನೆ ಕೇಳ್ತಾರೆ ನನ್ನ, ಎಷ್ಟು ಸೀಟ್ ಬರ್ಬೋದು ಅಂತ. ಅವತ್ತು ನಾನು ಹೇಳ್ತೀನಿ 135 ಸೀಟು ನಿಖರವಾಗಿ ಬರುತ್ತೆ ಅಂತ. ಅವತ್ತು 136 ಬರುತ್ತೆ, 135 ಅಂತ ಹೇಳ್ತೀನಿ. ಅದಾದ ಮೇಲೆ ಈ ರಾಜಕೀಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಮತ್ತೆ ಗೊಂದಲ ಆಗುತ್ತೆ ಒಂದು 3-4 ದಿನ. ಅವಾಗ ಮತ್ತೆ ಮಾಧ್ಯಮದವರು ನೀವು ಹೇಳಿದ್ದು ನಿಜ ಆಗಿದೆ, ಯಾರು ಮುಖ್ಯಮಂತ್ರಿ ಆಗಬಹುದು ಅಂತ ಕೇಳ್ತಾರೆ, DK ಶಿವಕುಮಾರ್ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವ್ರು ಆಗ್ತಾರೋ ಅಂತ. ಇಬ್ಬರು CM ಕ್ಯಾಂಡಿಡೇಟ್, ಇಬ್ಬರು ನಮ್ಮ ಭಕ್ತರೇ ಆಗಿರೋದ್ರಿಂದ ನಾನು ಹೇಳ್ತೀನಿ ಏನಂತ ಹೇಳ್ತೀನಿ ಅಂತಂದರೆ, ನೋಡಿ ಸಿದ್ದರಾಮಯ್ಯನವರು ಖಚಿತ ಈ ರಾಜಗದ್ದಿಗೆಯನ್ನು ಹತ್ತುತ್ತಾರೆ ಅಂತೇಳಿ ಭವಿಷ್ಯವಾಣಿ ನುಡಿತೀವಿ, ಇದು ಕೂಡ ನಿಜ ಆಗುತ್ತೆ. ಯಾರು CM ಆಗ್ತಾರೆ ಅಂದರೆ ಇದನ್ನು ಭವಿಷ್ಯ ಅನ್ನೋದಕ್ಕಿಂತ ಹೊರತುಪಡಿಸಿ ಜಾತಕ ಗ್ರಹಗತಿಗಳ ಬಲಾಬಲ ನೋಡಿದಾಗ ಸಿದ್ದರಾಮಯ್ಯ ಅವರಿಗೆ ಖಂಡಿತವಾಗ್ಲೂ ಈ ವರ್ಷದ ರಾಜಗದ್ದಿಗೆ ಪ್ರಾಪ್ತಿ ಆಗ್ತದೆ. ಆಲ್ಮೋಸ್ಟ್ ನೀವು ಹೇಳಿದ್ದು ನಡೆದವೆ ಇದುವರೆಗೂ. ಅದಾದ್ಮೇಲೆ ತೆಲಂಗಾಣ ಆಂಧ್ರದಲ್ಲಿ ಕೂಡ ಅದ್ರದ್ದು ಭವಿಷ್ಯ ನೀವು ಹೇಳಿದ್ರಿ. ಅದ್ಯಾಕೆ ಅದೆಂಗಾಯ್ತು ಅಂತಂದ್ರೆ, ಇದನ್ನ ನೋಡಿದಂತ ಆಂಧ್ರದ ಜನ ನನ್ನ ಹತ್ರ ಬರ್ತಾರೆ, ಚಂದ್ರಬಾಬು ನಾಯ್ಡು ಅವಾಗ ಪ್ರೆಸೆಂಟ್ ಅಧಿಕಾರದಲ್ಲಿ ಇರೋದಿಲ್ಲ, ಅವಾಗ ಜಗನ್ಮೋಹನ್ ರೆಡ್ಡಿ ಅವರು ಅಧಿಕಾರದಲ್ಲಿ ಇರ್ತಾರೆ. ಪ್ರಶ್ನೆ ಕೇಳ್ತಾರೆ ಚಂದ್ರಬಾಬು ನಾಯ್ಡು, ನೋಡಿ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕಿನ್ನ ಫಸ್ಟು ಅವರಿಗೆ ರಾಜದಂಡನೆ ಯೋಗ ಇದೆ, ಅಂದರೆ ಜೈಲುವಾಸದ ಯೋಗ ಇದೆ. ಜೈಲುವಾಸ ಆದಮೇಲೆ ಅವರು ಸ್ವತಂತ್ರವಾಗಿ ಅಧಿಕಾರವನ್ನು ಮಾಡಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ 1 ವರ್ಷದ ಹಿಂದೆನೆ ಭವಿಷ್ಯ ನುಡಿತೀನಿ ನಾನು. ಅದು ಇವತ್ತು ನಿಜ ಆಗಿದೆ. 9ನೇ ತಾರೀಕು ಅಥವಾ 12ನೇ ತಾರೀಕು ಅವರು ಚಂದ್ರಬಾಬು ನಾಯ್ಡು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅದು ಕೂಡ ಸತ್ಯ ಆಗುತ್ತೆ. ಅದೇ ಪ್ರಕಾರ ನೀವು ಹೇಳ್ದಂಗೆ ತೆಲಂಗಾಣ ಅಂತ ಕೇಳಿದ್ರಿ, ತೆಲಂಗಾಣ ಆಂಧ್ರ ಎರಡು ಒಂದೇ ವಿಭಜನೆ ಆಗಿರೋದ್ರಿಂದ ಮತ್ತೆ ನನ್ನ ಈ ಮತ್ತೆ ಅಲ್ಲಿ ತೆಲಂಗಾಣದಲ್ಲಿ ಲೋಕಸಭಾ ಚುನಾವಣೆ ನಡೀಬೇಕಾದ್ರೆ ನನ್ನನ್ನು ಪ್ರಶ್ನೆ ಕೇಳ್ತಾರೆ, ಯಾರು ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೇಳಿದಾಗ ತೆಲಂಗಾಣದಲ್ಲಿ ಶ್ರೀಯುತ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗ್ತಾರೆ, 65 ಸೀಟು ಬರುತ್ತೆ ಅಂತ ಹೇಳ್ತೀನಿ, 64 ಬರುತ್ತೆ. ಸೇಮ್ ಹೆಚ್ಚು ಕಮ್ಮಿ ಅಲ್ಲೇ ಬಂತು ಪಾಯಿಂಟ್. ಕೇಜ್ರಿವಾಲ್ ಅವ್ರದ್ದು ಭವಿಷ್ಯ ನೀವು ಹೇಳಿದ್ರಿ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ, ಮತ್ತೆ ಇದಾದಮೇಲೆ ಸೂರ್ಯಗ್ರಹಣ ಬರುತ್ತೆ ನಮ್ಮಲ್ಲೊಂದು. ನಾನು ಹೇಳ್ತೀನಿ, ಕೃತಿಕಾ ನಕ್ಷತ್ರ ವೃಷಭ ರಾಶಿ ಜಾತಕ ಸಂಜಾತರಿಗೆ ವಿಶೇಷವಾಗಿ ಇದು ಬಾಧಿಸುತ್ತೆ. ಅಂದರೆ ರಾಜ್ಯ ರಾಜಕಾರಣದಲ್ಲಿ ಸೂರ್ಯಗ್ರಹಣ ಪ್ರಭಾವದಿಂದ ದೇಶ ಅಥವಾ ರಾಜ್ಯದ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಅಥವಾ ಜೈಲುವಾಸದ ಯೋಗ ಇದೆ ಅಂತ ಹೇಳ್ತೀನಿ. ಅದಾದ ಮೇಲೆ ಸುಮಾರು ಜನ ನನ್ನನ್ನು ಅದೆಂಗೆ ಹೋಗ್ಬಿಡ್ತಾರೆ, DK ಶಿವಕುಮಾರ್ ಹೋಗ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ನಾನು ಎಲ್ಲೂ ಕೂಡ ನಾನು ನೇರವಾಗಿ ಹೇಳ್ತಕ್ಕಂಥ ವ್ಯಕ್ತಿ, DK ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅಂತ ನಾನು ಆ ಸಮಯದಲ್ಲಿ ಹೇಳೂ ಇಲ್ಲ, ಅವ್ರು ಹೋಗ್ಲೂ ಇಲ್ಲ, ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ ನಾನು. ಅದಾದಮೇಲೆ ನಾನು ಹೇಳ್ದಂಗೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗ್ತಾರೆ. ಸೊ ಮತ್ತೆ ಕೂಡ ನೀವು ನಮ್ಮ ಕರ್ನಾಟಕದಲ್ಲಿ ಒಂದು ರಾಜಕೀಯ ಕುಟುಂಬಕ್ಕೆ ಮತ್ತೆ ಸ್ತ್ರೀಯಿಂದ ಒಂದು ಕಂಟಕ, ಅದು ಯುಗಾದಿ ದಿನ ಹೇಳ್ತೀನಿ. ಯುಗಾದಿ ದೇವೇಗೌಡರು ಈಗ ಮೊನ್ನೆ ಯುಗಾದಿ ಹಬ್ಬದ ದಿನ ನಾನು ಏನು ಹೇಳ್ತೀನಿ ಅಂದರೆ, ರಾಜ್ಯ ರಾಜಕಾರಣದಲ್ಲಿರ್ತಕ್ಕಂಥವರು
ಮಾಜಿ ಪ್ರಧಾನಿ ಕುಟುಂಬದ ಒಬ್ಬ ಸದಸ್ಯರಿಗೆ ಸ್ತ್ರೀಯಿಂದ ಕಂಟಕ ಆಗುತ್ತೆ ಅಂತೇಳಿ ನಾನು ಭವಿಷ್ಯ ನುಡಿತೀನಿ. ಅದು ಕೂಡ ಈಗ ಸತ್ಯ ಆಗಿದೆ. ನಮ್ಮಲ್ಲಿ ಕೂಡ ರಾಜಕಾರಣಿಗಳು, ಈಗ ಉದಾಹರಣೆಗೆ ರೇವಣ್ಣ ಅವರು ಹೋಗಿ ಬಂದರು ಜೈಲಿಗೆ, ಇಷ್ಟೆಲ್ಲ ಘಟನೆಗಳು ನಡೆಯುತ್ತೆ. ಈ ಹಿಂದೆ ಇದ್ರ ಜೊತೆ ಜೊತೆಗೆ ಇದೆಲ್ಲ ನಡೆಯೋಕ್ಕಿನ ಹಿಂದೆ ಒಂದು ಭವಿಷ್ಯ ನುಡಿತೀನಿ. ಏನಂತ ಅಂದರೆ, ದೇಶದಲ್ಲಿ ಒಂದು ಶಕ್ತಿ ಅಂದರೆ ಒಬ್ಬಳು ಸ್ತ್ರೀ ಈ ದೇಶವನ್ನು ಆಳ್ತಾಳೆ ಅಂತೇಳಿ ಒಂದು ಇಂಪಾರ್ಟೆಂಟು. ಯಾಕಂದರೆ ಇದು ಸುಮಾರು ಜನ ನೀವು ಹೇಳಿರೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವೈರಲ್ ಆಯಿತು. ಮತ್ತು ಅದು ಯಾರು ಅನ್ನೋದು ಪ್ರಶ್ನೆ ತುಂಬ ಜನಕ್ಕೆ ಕಾಡಿತ್ತು. ಯಾಕಂದರೆ ಆ ಥರದ್ದು ಒಂದು ಕ್ಯಾಂಡಿಡೇಟ್ ಇಲ್ಲಲ್ಲ, ಮತ್ತು ಇವರು ಸ್ತ್ರೀಯಿಂದ ಒಂದು ಅಧಿಕಾರ ಸ್ವೀಕಾರ ಆಗುತ್ತೆ ಅನ್ನೋ ಥರ ಹೇಳಿದಿರಲ್ಲ, ಇದು ತುಂಬ ಗೊಂದಲ ಇತ್ತು. ಸೊ ಇದೇ ಒಂದು ಇಂಪಾರ್ಟೆಂಟ್ ವಿಚಾರ. ಇದು ಯಾವ ಥರ ಹೇಳಿದ್ರಿ? 9 ತಿಂಗಳ ಹಿಂದೆ ಮತ್ತೆ ನಾವು ಯುಗಾದಿ ಇನ್ನ ಮುಂಚೆ ಸಂಕ್ರಾಂತಿ ಹಬ್ಬದ ದಿನ ನಾವು ಮತ್ತೆ ಕಾಲಜ್ಞಾನ ತೆಗೆದಾಗ ಈ ವರ್ಷದ ಅಂದರೆ ಈ ಸಂಕ್ರಾಂತಿ ಅಂದರೆ ಕಾಂಗ್ರೆಸ್ ಪಕ್ಷ ಎಲ್ಲ ಬಂದ ಮೇಲೆ ಮತ್ತೆ ಸಂಕ್ರಾಂತಿಗೆ ಕಾಲಜ್ಞಾನ ಭವಿಷ್ಯವಾಣಿ ತೆಗೆದಾಗ ಈ ದೇಶದಲ್ಲಿ ಸ್ತ್ರೀ ಬಲದ ಮೇಲೆ ಒಂದು ಸರ್ಕಾರ ಅಧಿಕಾರ ಮಾಡುತ್ತೆ ಅಂತೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇರುತ್ತೆ. ಅದೇ ಪ್ರಕಾರ ನಾನು ದೇಶ ಅಂದರೆ ದೇಶ ರಾಜ್ಯ ರಾಜಕಾರಣದಲ್ಲಿ ದೇಶದಲ್ಲಿ ಒಬ್ಬ ಸ್ತ್ರೀ ಈ ದೇಶವನ್ನು ಆಳ್ತಾಳೆ ಅಂತ ಹೇಳಿ 9 ತಿಂಗಳಿಂದ ಹೇಳ್ತೀನಿ. ಯಾರು ಆ ಸ್ತ್ರೀ ಅಂತ ನಾನು ನಿಮಗೆ ಶಿವರಾತ್ರಿಯಲ್ಲಿ ಕಾಲಜ್ಞಾನ ತೆಗೆದುಬಿಟ್ಟು ವಿಚಾರ ತಿಳಿಸ್ತೀನಿ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾವ ಸ್ತ್ರೀ ಈ ದೇಶವನ್ನು ಆಳ್ತಾಳೆ ಅಂತ ಹೇಳ್ತೀನಿ ಅಂತ ಹೇಳಿ ಒಂದು ವಿಚಾರವನ್ನು ತಿಳಿಸ್ತೀನಿ. ಅದೇ ಪ್ರಕಾರ ಮತ್ತೆ ಶಿವರಾತ್ರಿ ಆ ದೇಶ ಆಳ್ತಾಳೆ ಅಂತ ಹೇಳಿದ ಜೊತೆ ಜೊತೆಗೆ ನಾನು ಇನ್ನೊಂದು ಭವಿಷ್ಯ ನೋಡ್ತಿರ್ತೀನಿ. ಏನಂತಂದರೆ, ಶ್ರೀಯುತ ನರೇಂದ್ರ ಮೋದಿಯವರು ಸ್ವಂತ ಬಲದ ಮೇಲೆ ಪ್ರಧಾನಿ ಆಗೋದಿಲ್ಲ ಅಂತೇಳಿ ಒಂದು ಭವಿಷ್ಯ ನುಡಿತೀನಿ. ಅವತ್ತಿನ ದಿನವೇ 2 ಮಿತ್ರ ಅಂದರೆ 9 ತಿಂಗಳ ಹಿಂದೆನೆ 2 ಮಿತ್ರ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಯಾವುದೇ ಕಾರಣಕ್ಕೂ ಸ್ವಂತ ಬಲದ ಮೇಲೆ ಯಾವುದೇ ಪಕ್ಷ ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಭವಿಷ್ಯ ನೋಡಿದು. ಶಿವರಾತ್ರಿ ಆದಮೇಲೆ ನಾನು ಯಾವ ಪಕ್ಷ ಬರುತ್ತೆ, ಯಾರು ಪ್ರಧಾನಿ ಆಗ್ತಾರೆ ಅಂತೇಳಿ ಭವಿಷ್ಯವನ್ನು ನುಡಿತೀನಿ. ಯಾವುದೇ ಕಾರಣಕ್ಕೂ ಒಂದು ಪಕ್ಷ ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅತಂತ್ರ ಪರಿಸ್ಥಿತಿ ಆಗ್ತದೆ. 2 ಅಂದರೆ ಮಿತ್ರ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಈ ದೇಶವನ್ನು ಈ ರಾಷ್ಟ್ರವನ್ನು. ಅದೇ ಪ್ರಕಾರ ನಾನು ಮಹಾಶಿವರಾತ್ರಿ ಆದಮೇಲೆ ಶಿವರಾತ್ರಿ ಹಬ್ಬದ ದಿನ ಕಾಲಜ್ಞಾನ ತೆಗಿತೀನಿ. ಶಿವರಾತ್ರಿ ಹಬ್ಬದ ಮರುದಿನ ನಾನು ಮಾಧ್ಯಮದವರಿಗೆ ಉತ್ತರ ಕೊಡ್ತೀನಿ. ಏನಂತ ಅಂದರೆ, ನಾನು ನೋಡಿದಾಗ ಸ್ವಂತ ಬಲದ ಮೇಲೆ ಏನು ನಾನು ನರೇಂದ್ರ ಮೋದಿ ಪ್ರಧಾನಿ ಆಗಲ್ಲ ಅಂತ ಹೇಳಿದೆ, ಆ ಕಾಲಜ್ಞಾನದಲ್ಲಿ ಉಲ್ಲೇಖ ಇರುತ್ತೆ. ಸ್ತ್ರೀ ಬಲದ ಮೇಲೆ ಒಂದು ಅಧಿಕಾರ ಬರ್ತದೆ. ಅದೇ ಪ್ರಕಾರ ಅನ್ಯ ಧರ್ಮಗಳ ಸಹಾಯದಿಂದ ಅನ್ಯ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರ ಮಾಡುತ್ತೆ ಅಂತ ಉಲ್ಲೇಖ ಇರುತ್ತೆ. ಅನ್ಯ ಧರ್ಮ ಅಂತ ಬಂದಾಗ ನಾವು ಕಾಂಗ್ರೆಸ್ ಪಕ್ಷನೇ ಆಯ್ಕೆ ಮಾಡ್ಕೊಳೋದು, ನೀವು ಕಾಮನ್ ಆಗಿ ನೋಡಿ ಜನರಲ್ಲ ಕಣ್ಣು ಕಾಣಿಸುತ್ತೆ, ಕಣ್ಸಿ ಕಾಣಿಸುತ್ತೆ. ಅದೇ ಪ್ರಕಾರ ನಾನು ಶಿವರಾತ್ರಿ ಆದಮೇಲೆ ಭವಿಷ್ಯ ನೋಡಿದ್ದೀನಿ. ಅನ್ಯ ಧರ್ಮ ಅಂತಂದ ಕಾಂಗ್ರೆಸ್ ಪಕ್ಷ, ನಾನು ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಲ್ಲ. ಹೌದು ಸರಿಂದ್ರ, ಕಾಲಜ್ಞಾನದಲ್ಲಿ ಏನು ಉಲ್ಲೇಖ ಅದನ್ನ ಹೇಳೋದಷ್ಟೇ ನನ್ನ ಧರ್ಮ. ಅದೇ ಪ್ರಕಾರ ಇದು ಹೇಳ್ತೀನಿ ನಾನು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಂದ್ರೆ ಮಿತ್ರ ಪಕ್ಷಗಳ ಸಹಾಯದಿಂದ, 2 ಮಿತ್ರ ಪಕ್ಷಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ಹೇಳ್ತೀನಿ. ಸ್ವಂತ ಬಲದ ಮೇಲೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ನಾನು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಅದಾದಮೇಲೆ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗ್ಲಿಲ್ವಲ್ಲ ಅಂತ ಪ್ರಶ್ನೆನ ಕೇಳ್ತಾರೆ ಇವಾಗ. ಈಗ ಅದು ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಸ್ತ್ರೀ ಅಂದ ಕೂಡಲೇ ನೀವು ಹೇಳಿದ್ದು ಅವ್ರನ್ನೇ ಅಂತ ಯೋಚನೆ ಇತ್ತು. ನನಗೆ 4 ಜಾತಕಗಳನ್ನ ಕೊಡ್ತಾರೆ. ಅಂದರೆ ನಾವು ಯಾವುದೇ ಒಂದು ಭವಿಷ್ಯ ನುಡಿಬೇಕಾದ್ರೆ ಯಾರು BJPಯಿಂದ ಸ್ಪರ್ಧೆ ಅಂದರೆ ರೇಸಲ್ಲಿದ್ದಾರೆ, ಕಾಂಗ್ರೆಸ್ಸಿಂದ ಯಾರು ರೇಸಲ್ಲಿದ್ದಾರೆ, ಅವರಿಬ್ಬರು ಬಲಾಬಲ ನೋಡೇ ಹೇಳಬೇಕಾಗತ್ತೆ. ಈಗ ಉದಾಹರಣೆ, ಈಗ ನೋಡುತ್ತಿರ್ತಕ್ಕಂಥ ದಿನ ಈಗ ನಡೀತಿರ್ತಕ್ಕಂಥ ಘಟನೆಗಳನ್ನ ನೋಡಿದ್ರೆ ಚಂದ್ರಬಾಬು ನಾಯ್ಡು ಪ್ರಧಾನಿ ಅಂತ ಹೇಳ್ತಾ ಇದ್ದಾರೆ, ಉಪ ಪ್ರಧಾನಿ ಅಂತ ಅಲ್ಲ, ಪ್ರಧಾನಿನೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಮಗೆ ಅವ್ರು ನಾನು ಹೇಳಿರೋದ್ರ ರೇಸಲ್ಲೇ ಇಲ್ಲ ಅಂದ್ರೆ, ನಾನು ಹೇಳಿದ ದಿನ ನನಗೆ ಅವ್ರ ಜಾತಕ ಆಗಲಿ ನನ್ನ ಹತ್ರ ಜಾತಕ ಇದ್ರು ಕೂಡ ನಾನು ಅದನ್ನ ನೋಡಿಲ್ಲ. ಈಗ ಅವ್ರು ಆಗಿಬಿಟ್ರೆ ಗುರುಗಳು ಹೇಳಿ ಸುಳ್ಳಾಯ್ತು
100% ಚೇಂಜ್ ಆಗೋಯ್ತಲ್ಲ ಅಂತ ಅನ್ಕೊಳಂಗಿಲ್ಲ. ಯಾಕೆ ಅಂದರೆ ನನಗೆ ಅವತ್ತಿನ ದಿನ ಪ್ರಶ್ನೆ ಕೇಳಿದಂಥ ಶಿವರಾತ್ರಿ ಹಬ್ಬದಲ್ಲಿ ಸ್ಮೃತಿ ಇರಾಣಿ ಅವರ ಜಾತಕವನ್ನು ಕೊಡ್ತಾರೆ, ನಿರ್ಮಲಾ ಸೀತಾರಾಮ್ ಅವರ ಜಾತಕವನ್ನು ಕೊಡ್ತಾರೆ, ನರೇಂದ್ರ ಮೋದಿ ಅವರ ಜಾತಕವನ್ನು ಕೊಡ್ತಾರೆ, ಅಮಿತ್ ಶಾ ಅವರ ಜಾತಕ ಕೊಡ್ತಾರೆ, ಆ ಜಾತಕಗಳ ಬಲದಲ್ಲಿ ಮತ್ತು ರಾಹುಲ್ ಗಾಂಧಿ ಜಾತಕ ಕೊಡ್ತಾರೆ, ಪ್ರಿಯಾಂಕಾ ಗಾಂಧಿ ಜಾತಕ ಕೊಡ್ತಾರೆ, ಇವರ 4-5 ಜನ ಜಾತಕರ ಬಲಾಬಲ ಯಾರಿಗಿದೆ ಅಂತ ನೋಡಿದ್ರೆ ನಾನು ಅವಾಗ ಹೇಳ್ತೀನಿ ನರೇಂದ್ರ ಮೋದಿ ಮತ್ತು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಜಾತಕವನ್ನು ನೋಡಿದಾಗ ಈ ಕಾಲಜ್ಞಾನಕ್ಕೂ ಕೂಡ ಅದು ಮ್ಯಾಚ್ ಆಗಬೇಕು, ಅಂದರೆ ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ನೋಡಿದಾಗ ಇವರಿಬ್ಬರಿಗೆ ಬಲಾಬಲ ಜಾಸ್ತಿ ಇರುತ್ತೆ, ಸರಿನಾ? ರಾಹುಲ್ ಗಾಂಧಿಗೂ ಪ್ರಿಯಾಂಕಾ ಗಾಂಧಿ, ಅದರಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಮತ್ತು ನರೇಂದ್ರ ಮೋದಿ ಜಾತಕಗಳನ್ನ ನೋಡಿದಾಗ ವಿಶೇಷವಾಗಿ ನರೇಂದ್ರ ಮೋದಿಗೆ ಒಂದು ದಾರದ ನೂಲದಷ್ಟು ಬಲ ಜಾಸ್ತಿ ಇರುತ್ತೆ ಪ್ರಿಯಾಂಕಾ ಗಾಂಧಿಯವರಿಗಿಂತ. ಅದೇ ಪ್ರಕಾರ ನಾನು ನೋಡಿದೆ ಹೇಳಿದಾಗ ನಾನು ಇನ್ನೊಂದು ಮಾತು ಹೇಳ್ತೀನಿ ಏನಂತ ಅಂದರೆ, ಎಲ್ಲಿ ಮತ್ತೆ ಗುರುಜಿ ಕಾಂಗ್ರೆಸ್ ಪಕ್ಷ ಬರಲಿಲ್ಲ ಅಂತ ಈಗ ಆಲ್ಮೋಸ್ಟ್ ನಮಗೆ ಕಾಡ್ತಾ ಇರೋದು ಅದೇ ಪ್ರಶ್ನೆ. ನೀವು ಅದಕ್ಕೋಸ್ಕರನೇ ನಿಮ್ಮನ್ನು ಮಾತಾಡಿ ನನ್ನ ಹತ್ರ ಮಾತಾಡ್ಸಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂತೀನಿ. ಅದೇ ಪ್ರಕಾರ ನೀವು ಕೇಳಿದಾಗ ನಾನು ಹೇಳ್ತೀನಿ ಏನಂತಂದರೆ, ನಾನೊಂದು ನೀವು ನೋಡಿ ಬೇಕಾದರೆ ನಾನು ಏನಂತ ನೋಡಿತೀನಿ ಭವಿಷ್ಯ ಅಂದರೆ, ಶ್ರೀಯುತ ಪ್ರಿಯಾಂಕಾ ಗಾಂಧಿಯವರನ್ನು ಏನಾದರೂ ಕೂಡ ನೀವು ಪ್ರಧಾನಿ ಅಭ್ಯರ್ಥಿ ಅಂತ ನೀವೇನಾದರೂ ಕೂಡ ಘೋಷಣೆ ಮಾಡಿದ್ರೆ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಮಿತ್ರ ಪಕ್ಷಗಳ ಸಹಾಯದಿಂದ ಅಧಿಕಾರ ಮಾಡುತ್ತೆ ಅಂತೇಳಿ ಭವಿಷ್ಯ ನುಡಿತೀನಿ. ಏನಾದರೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದರೂ ಕೂಡ ಘೋಷಣೆ ಮಾಡಿದ್ರೆ ಖಚಿತ ಎಲ್ಲೇ ನಿಮ್ಮ ನಿರೀಕ್ಷೆ ಮಟ್ಟಕ್ಕಿಂತ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂತ ಯೋಗ ಖಚಿತ ಇದೆ. ಅಂದ್ರೆ ಅವರು ಅನೌನ್ಸ್ ಮಾಡಬೇಕಿತ್ತು ಮಾಡಿಲ್ಲ ಅಂತ ಭವಿಷ್ಯ ನುಡಿತೀನಿ. ಅಲ್ಲೆಲ್ಲೂ ಕೂಡ ನಾನು BJPನೇ ಬರುತ್ತೆ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳಿಲ್ಲ. ಪಕ್ಷಗಳು ಹೇಳಿದ್ದೀನಿ ಏನಂತಂದರೆ, ಪ್ರಿಯಾಂಕಾ ಗಾಂಧಿಯವರು ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ಹೇಳಿದ್ದೀನಿ. ನಾನು ಹೇಳಿರೋದ ಪ್ರಕಾರನೇ ಎರಡು ಮಿತ್ರ ಪಕ್ಷಗಳ ಸಹಾಯದಿಂದನೇ ಯಾವ ಪಕ್ಷನಾರು ಕೂಡ ಈಗ ಅಧಿಕಾರ, ಈಗ ಉದಾಹರಣೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕು ಅಂದರೆ ಯಾವ ಪಕ್ಷದ ಸಹಾಯ ಬೇಕು? ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಸಹಾಯ ಬೇಕೇ ಬೇಕು, ಅದು ಕೂಡ ನೀವೇ ನೋಡಿದಂಗೆ ಸತ್ಯ ಆಗಿದೆ. ಈ ಕಡೆ ಬಂದರು ಕಾಂಗ್ರೆಸ್ ಅಧಿಕಾರ ಮಾಡಬೇಕು ಅಂದ್ರೂ ಕೂಡ ಇವರೇ ಸಹಾಯ ಬೇಕು. ಅದೇ ಪ್ರಕಾರ ಹೇಳೋದಾದರೆ ನಾನು ಇವತ್ತು ಕೂಡ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇಲ್ಲ. ಮತ್ತೆ ಅವ್ರಿಗೆ ಇನ್ನೂ ಓಪ್ ಇದೆ, 100% ಹೇಳ್ತಾ ಇದ್ದೀನಲ್ಲ, 10 ವರ್ಷಗಳು ಬಲಾಬಲ ಇರುತ್ತೆ ಅವ್ರಿಗೆ. ಅಂದ್ರೆ ಇನ್ನೂ ಚಾನ್ಸ್ ಇದೆ ಅವ್ರದ್ದು, ಅಂದ್ರೆ ಈಗ ಇನ್ನು ಕೂಡ ಯೋಗ ಪ್ರಾರಂಭ ಆಗಿರೋದು ಅಂದ್ರೆ ಶಿವರಾತ್ರಿ ಆದ್ಮೇಲೆ. ಓಕೆ, ಹಾಗಾಗಿ ಇದು 10 ವರ್ಷಗಳ ಕಾಲ ಇರುತ್ತೆ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಲ್ಲ ರಾಹುಲ್ ಗಾಂಧಿ ಕೇಳಿ, ಮತ್ತೆ ಅಲ್ಲಿ ಲಚ್ಚಿಕೊಡ್ತಾ ಇದೆ ಪದೇ ಪದೇ, ಮತ್ತೆ ಪ್ರಿಯಾಂಕಾ ಗಾಂಧಿ, ಇವರಿಬ್ಬರು ಕೂಡ 100 to 100 ಭಾಗ ಪ್ರಧಾನಿ ಆಗೇ ಆಗ್ತಾರೆ. ನಾನೆಲ್ಲೂ ಕೂಡ ಪ್ರಧಾನಿ ಆಗಲ್ಲ ಅಂತ ನಾನು ಒಪ್ಕೊಳ್ಳಕ್ಕೆ ತಯಾರಾಗಿಲ್ಲ. ಇದು ಕಾಲಜ್ಞಾನ ಭವಿಷ್ಯ. ಸೊ ಈ ಒಂದು ಈಗೇನು ಗೆದ್ದು ಈಗ ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ BJP ಪಕ್ಷ, ಅಂದರೆ ಈಗ 5 ವರ್ಷದ ಕಾಲ ಇವರೇ ಕಂಪ್ಲೀಟ್ ಮಾಡ್ತಾರಾ ಇಲ್ಲ ಇದರಲ್ಲಿ ಏನಾದರೂ ಮತ್ತೆ ಬದಲಾಗ್ಬೋದಾ? ಮತ್ತೆ ನೀವು ಕೇಳಿದ್ರಿ ಪ್ರಶ್ನೆ ಇವಾಗ. ನೀವು ನಾನು ಹೇಳೋದಾದರೆ 100 to 100 ಭಾಗ ನರೇಂದ್ರ ಮೋದಿಯವರು ಸ್ವಂತ ಬಲದ ಮೇಲೆ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹಿಂದೇನು ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಅವರು ಸ್ವಂತ ಬಲದ ಮೇಲೆ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅಕಸ್ಮಾತ್ ಪ್ರಧಾನಿ ಏನಾದರೂ ಕೂಡ ಆದರೂ ಕೂಡ ಈ ಸರ್ಕಾರ ತುಂಬ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶಗಳು ಮತ್ತೆ ಇಂಡಿಯಾ ಮೈತ್ರಿಕೂಟಕ್ಕೆ ಒದಗಿ ಬರ್ಬೋದು. ಸೊ ಇದರಲ್ಲಿ ಬದಲಾಗೋ ಒಂದು ಅಂದರೆ ಸ್ಥಿರವಾಗಿರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀರಾ? ನಾನು ಅವತ್ತೇ ಹೇಳಿದ್ದೆ ಇದನ್ನ, ಅತಂತ್ರ ಪರಿಸ್ಥಿತಿ ಬಂದರೆ ಈ ಥರ ತೊಂದರೆ ಬದಲಾಗುತ್ತೆ ಅಂತ. ಓಕೆ, ಅಂದರೆ ಇವರು ಯಾರು ರಾಹುಲ್ ಗಾಂಧಿಯವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ಅಂದರೆ ಅವ್ರು ಪ್ರಧಾನಿ ಆಗೋ ಯೋಗ ಐತೆ, ಇದು ಖಂಡಿತ ಇದೆ, 100 to 100 ಭಾಗ ಇದೆ. ಈ 5 ವರ್ಷದಲ್ಲಿ ಆಗಿಲ್ಲ ಅಂದರೂ ಬರೋ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಾದರೂ ಅವ್ರು ಆಗೋ ಒಂದು ಈಗ ಆಲ್ರೆಡಿ ಇದೆ ಅವರಿಗೆ. ನೀವು ನಾನು ಹೇಳಿದೆ 5ನೇ ತಾರೀಕು ನಂತರ ನರೇಂದ್ರ ಮೋದಿಯ ಹಲೆ ಇರೋದಿಲ್ಲ ಇಡೀ ದೇಶದಲ್ಲಿ ಅಂತ ಒಂದು ಭವಿಷ್ಯ ನೋಡಿತೀನಿ. ಓಕೆ, ಅದು ಅವ್ರು ನೀವು ನೋಡಿ ಆಲ್ಮೋಸ್ಟ್ ಕಮ್ಮಿ ಆಯಿತು, ಆಲ್ಮೋಸ್ಟ್ ಅಲ್ಲ ಪೂರ್ಣಾಂಕ ಕಮ್ಮಿ ಆಗುತ್ತೆ. ಮತ್ತೆ ನಮಗೆಲ್ಲ ಓಪ್ ಇದ್ದಿದ್ದು
ಈಗ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಒಂದು ಯಾರೂ ಮಾಡೋಕ್ಕಾಗದೆ ಇದ್ದಿದ್ದು ಒಂದು ಒಳ್ಳೆ ಕೆಲಸ ಮಾಡಿದರು. ರಾಮ ಮಂದಿರನ ಅಲ್ಲಿ ನಿರ್ಮಾಣ ಮಾಡಿ ಒಂದು ದೇಶಕ್ಕೆ ಒಂದು ಒಳ್ಳೆ ಅಂದರೆ ಒಪ್ಪು ಎಲ್ಲರಿಗೂ ಕೂಡ ಈ ಸರಿ ನರೇಂದ್ರ ಮೋದಿ ಗೆಲ್ಲಬಹುದು. ಯಾಕಂದರೆ ಆ ಥರದ್ದೊಂದು ಅಯೋಧ್ಯೆಯಲ್ಲಿ ನಮ್ಮ ದೇಶನೇ ಒಂದು ಕೊಂಡಾಡಿದ್ರು ರಾಮ ಮಂದಿರ ಆಯಿತು ಅಂತೇಳಿ. ಬಟ್ ಅದೇ ಜಾಗದಲ್ಲಿ ಅವರು ತುಂಬ ಅದರಲ್ಲಿ ಇನ್ನೊಂದು ನೋಡಿ ಕಾಲಜ್ಞಾನ ಎಷ್ಟು ಸತ್ಯ ಅನ್ನಕ್ಕೆ ಉದಾಹರಣೆ. ಅನ್ಯ ಧರ್ಮ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಬರುತ್ತೆ. ಅಯೋಧ್ಯೆಯಲ್ಲಿ ನಿಂತು ಗೆದ್ದಿರೋದು ಯಾರು? ಅನ್ಯ ಧರ್ಮದ ಒಬ್ಬ ವ್ಯಕ್ತಿ. ಅಯೋಧ್ಯೆಯಲ್ಲೇ ನರೇಂದ್ರ ಮೋದಿಯ ಹಲೆ ಇಲ್ಲ ಇಲ್ಲ. ಮತ್ತು ವಾರಣಾಸಿನಲ್ಲೂ ಅವರು ಹೋದ ಸರಿ ಎಲೆಕ್ಷನಲ್ಲಿ ಅವರು ನಿಂತಿದ್ದ ಜಾಗ ಇದು ವಾರಣಾಸಿಯಲ್ಲಿ ಸುಮಾರು 5 ಲಕ್ಷ ಲೀಡಲ್ಲಿ ಇದ್ದರು, ಅಂದರೆ ಅಧಿಕಾರಕ್ಕೆ ಬಂದಿದ್ದರು. ಈಗ 1 ಲಕ್ಷ ಚಿಲ್ಲರೆಯಲ್ಲೋ ಕಡಿಮೆ ಬಂತು, ಒಂದು 4 ಲಕ್ಷ ಕಮ್ಮಿ ಆಯಿತು ಮತ ಅವ್ರಿಗೆ ಅಲ್ಲಿ. ಯೇ ಪಹಲೆ ಕಭಿ ನಹೀ ಹುವಾ ಹೈ ಕಿ ಪ್ರಧಾನ ಮಂತ್ರಿ ಖುದ್ ಅಪ್ನೆ ಹಿ ಸೀಟ್ ಮೇ ಪೀಚೆ ಚಲ್ ರಹೆ ಹೈ, ಯೇ ತೋ ಟ್ರೇಲರ್ ಹೈ. ನೀವು ಹೇಳ್ದಂಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ಅವರು ಇವರು ಪ್ರಧಾನಿ ಕ್ಯಾಂಡಿಡೇಟ್ ಅಂತೇಳಿ ಅವರು ತೋರಿಸಿದ್ದಿದ್ರೆ, ಪಬ್ಲಿಸಿಟಿ ಮಾಡಿದಿದ್ರೆ, ಸೊ ಹೆಣ್ಣು ಸ್ತ್ರೀ ಒಂದು ಅಧಿಕಾರಕ್ಕೆ ಬರೋ ಒಂದು ಲಕ್ಷಣಗಳಿದ್ವು. ನಾನು ಹಿಂದೆ ಒಂದು ಮಾತು ಹೇಳೋದು, ಮುಂದೆ ಒಂದು ಮಾತು ಹೇಳೋದು, ನಾನು ಯಾವತ್ತೂ ನೇರವಾಗಿ ಹೇಳಿರ್ತಕ್ಕಂಥ ವ್ಯಕ್ತಿ. ಇದೇ ಥರ ಹಿಂದೆ ನವೆಂಬರ್ ಡಿಸೆಂಬರ್ ಜನವರಿಯಲ್ಲಿ ಕೂಡ ನನಗೆ ಇದೇ ಥರ ಒಂದು ತೊಂದರೆ ಆಗಿತ್ತು. ಏನಂತ ಅಂತಂದರೆ ನಾನು ಹೇಳಿದ್ದು ಏನಂತಂದರೆ, ಮೊದಲನೇ ದಿನವೇ ಹೇಳಿದ್ದೆ ನಾನು, ಏನು ಸಿದ್ದರಾಮಯ್ಯನವರು ಸಿ ಎಂ ಆದಂಥ ದಿನವೇ ನಾನು ಹೇಳಿದ್ದೆ ಏನಂತಂದರೆ, ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಸ್ಥಿರವಾಗಿದ್ರೂ ಕೂಡ ಆರೋಗ್ಯ ಸ್ಥಿರವಾಗಿರೋದಿಲ್ಲ ಅಂತೇಳಿ ಒಂದು ಭವಿಷ್ಯ ನುಡಿತೀನಿ. ಅದೇ ಪ್ರಕಾರ ಸಿದ್ದರಾಮಯ್ಯನವ್ರಿಗೆ ಹಾರ್ಟ್ ಆಪರೇಷನ್ ಆಗುತ್ತೆ, ಅಧಿಕಾರ ಸ್ಥಿರವಾಗಿರುತ್ತೆ ಅಂತ ನಾನು ಹೇಳಿದ್ದೀನಿ ಅವತ್ತೆ. ಆವಾಗ ನಾನು ಏನು ಹೇಳ್ತೀನಿ ಅಂದರೆ, ಈ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಮಾತ್ರ ನಾನು ಭವಿಷ್ಯ ನುಡಿತೀನಿ. ಅದೇ ಪ್ರಕಾರ ನಡೆಯುತ್ತೆ ಅವತ್ತು. ಕೆಲವರು ಏನು ಮಾಡ್ತಾರೆ ಅಂದರೆ, ಕಂಟಕ ಇರುತ್ತೆ ಅಂತಂದರೆ ಕಾಂಗ್ರೆಸ್ ನೋಡಿ, ಯಶವಂತ ಗುರುಜಿ ಸ್ಫೋಟಕ ಭವಿಷ್ಯ, ಅದನ್ನು ಸ್ವಲ್ಪ ತಿರುಚಿ ಸ್ಫೋಟಕ ಭವಿಷ್ಯ, ಕಾಂಗ್ರೆಸ್ ಪಕ್ಷ ಛಿದ್ರ ಛಿದ್ರ ಅಂತಾರೆ. ನಾನೇ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಬಿದ್ದೋಗುತ್ತೆ ಅಂತ ನಾನು ಎಲ್ಲೂ ಕೂಡ ಹೇಳಲ್ಲ. ಅದನ್ನೇ ಕೂಡ ದೊಡ್ಡ ಇಶ್ಯೂ ಮಾಡಿ ಎಲ್ರಿ ಕಾಂಗ್ರೆಸ್ ಪಕ್ಷ ಬಿದ್ದೋಗ್ಲೇ ಇಲ್ಲ. ಸೊ ಅದು ಮಾಧ್ಯಮಗಳಲ್ಲೇ ತಿರುಚಿರೋದು ಕಡೆ ಏನೋ ಒಂದು ರೀತಿ ಮಾಡಿದ್ದಾರೆ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ದಂಗೆ, ನಾನು ಎಲ್ಲೂ ಕೂಡ ನಾನು ನನ್ನ ವಿಡಿಯೋಸ್ ನೀವು ನೋಡಿ, ನಮ್ಮ ಪೂರ್ಣ ವಿಡಿಯೋಸ್ನ ನೋಡಬೇಕು ಜನಸಾಮಾನ್ಯರು. ಸ್ವಲ್ಪ ಅದೇ ಕ್ಲಿಪ್ಪಿಂಗ್ ಕಟ್ ಕಟ್ ಮಾಡಿರ್ತಕ್ಕಂಥ ವಿಡಿಯೋನ ನೋಡಬಾರ್ದು, ಪೂರ್ತಿ ವಿಡಿಯೋ ನೋಡಬೇಕು. ನಾನು ಹೇಳಿರೋದು ಏನಂತಂದರೆ, ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕಂಟಕ ಇದೆ, ಇದನ್ನು ನಿಭಾಯಿಸ್ಕೊಂಡ್ರೆ 5 ವರ್ಷ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತೀನಿ. ಅದನ್ನು ತೋರಿಸೋದೇ ಇಲ್ಲ. ಅದೇ ಪ್ರಕಾರನೇ ಹೇಳ್ತಾ ಇದ್ದೀನಲ್ಲ, ಮತ್ತೆ ಇದೇ ಥರ ಇನ್ನೊಂದು ನಡುವೆ ನಡೆಯುತ್ತೆ. ಮತ್ತೆ ನನ್ನ ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾರೆ, ವಿರೋಧ ಪಕ್ಷದ ನಾಯಕರ ಜಂಜಾಟದಲ್ಲಿ ಯಾರು ವಿರೋಧ ಪಕ್ಷದ ನಾಯಕರು ಆಗ್ತಾರೆ ಅಂತೇಳಿ. ನನಗೆ ಜಾತಕ ಕೊಟ್ಟಿದ್ದರಲ್ಲಿ ನಾನು ಹೇಳ್ತೀನಿ ಏನಂತಂದರೆ, ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕರು ಆಗ್ತಾರೆ ಅಂತ ಹೇಳ್ತೀನಿ. ಅಂದರೆ ಎಲ್ಲರ ಜಾತಕಗಳನ್ನು ನಾವು ವಿಮರ್ಶೆ ಮಾಡಿದ್ದೀವಿ, ಆ ಜಾತಕಗಳ ಬಲಾಬಲವನ್ನು ನೋಡಿದಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ವಿರೋಧ ಪಕ್ಷದ ನಾಯಕನ ಅಧಿಕಾರ ಅಂತಕ್ಕಂಥದ್ದು ಇವರಿಗೆ ಪ್ರಾಪ್ತಿಯಾಗುತ್ತೆ ಅಂತೇಳಿ ಈ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಅಂದರೆ ಶಕ್ತಿಗಿನ್ನ ಗ್ರಹಗತಿಗಳ ಬಲಾಬಲದ ಆಧಾರದ ಮೇಲೆ ಅವರಿಗೆ ಆ ಯೋಗ ಇದೆ. ಖಂಡಿತವಾಗ್ಲೂ ಕೂಡ ಅವರು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗ್ತಾರೆ, ಅದನ್ನು ಮಾತ್ರ ತೋರಿಸ್ತಾರೆ. ಅದರಿಂದ ನಾನೊಂದು ಮಾತು ಹೇಳ್ತೀನಿ ಏನಂತಂದರೆ, 3 ಅಮಾವಾಸ್ಯೆ 3 ತಿಂಗಳು ಒಳಗಾಗಿ ಏನಾದರೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ರೆ ಯತ್ನಾಳ್ ಅವ್ರಿಗೆ ಸಂಪೂರ್ಣ ಬಲ ಇದೆ ಅಂತಂದಾಗ ಆ ಸನ್ನಿವೇಶದಲ್ಲಿ ಯತ್ನಾಳು ಅಂತಲೇ ಎಲ್ಲ ಮಾಧ್ಯಮದಲ್ಲೂ ಕೂಡ ತೋರಿಸ್ತಿರ್ತಾರೆ ನಾನು ಭವಿಷ್ಯ ನುಡಿದ ಮೇಲೆ. ಅವರು 6 ತಿಂಗಳಿಗೆ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ತಾರೆ. ಇತಿಹಾಸ ಪುಟದಗಳಲ್ಲಿ 6 ತಿಂಗಳ ತನಕ ವಿರೋಧ ಪಕ್ಷದ ನಾಯಕರನ್ನ ಮಾಡಿರೋದು ಕಡಿಮೆ ಇಲ್ಲವೇ ಇಲ್ಲ. ತುಂಬ ಲೇಟ್ ಆಯಿತು. 6 ತಿಂಗಳ ತನಕ ಗ್ರಹಗತಿಗಳು ಒಂದೇ ಮೇಲೆ ಕುಂತಿರ್ಬೇಕಲ್ಲ. ನಾವ್ ಹೇಳದೆ ಗ್ರಹಗತಿಗಳ ಮೇಲೆ, ಆಧಾರದ ಮೇಲೆ 6 ತಿಂಗಳಾದ್ಮೇಲೆ ಆಗ್ಲಿಲ್ಲ ಅಂದ್ರೆ ನನ್ನ ಪ್ರಶ್ನೆಗಳು ಎಲ್ರಿ? ಯತ್ನಾಳ್ ಪ್ರಧಾನಿ ಇದು ವಿರೋಧ ಪಕ್ಷದ ನಾಯಕರಾಗ್ಲಿಲ್ವಲ್ರಿ? ಸೊ ಅಲ್ಲಿ ಸಮಯ ಮುಂದೋಗಿರೋದ್ರಿಂದ ಆ ಸಮಯಕ್ಕೆ ಅಲ್ಲಿ ಏನು ಹೇಳಿರ್ತೀರೋ ಅದು ಆಗಿರ್ಬೇಕಿತ್ತು. ನಾನು ನಿಮಗೆ ನಾನು ಹೇಳ್ದಂಗೆ ನಿಮಗೆ ಕಾಲಜ್ಞಾನ ಅಂತಂದರೆ ಸೂರ್ಯ ಸಿದ್ಧಾಂತದ ಆಧಾರದ ಮೇಲೆ ಹೇಳೋದು. ಪ್ರತಿ ಮಾಸನೂ ಕೂಡ ಸೂರ್ಯ ಪಥ ಬದಲಾವಣೆ ಆಗ್ತಾ ಇರುತ್ತೆ. ಒಂದು ಮಾಸ ಕಳೆದ ಮೇಲೆ ಈ ಭವಿಷ್ಯ ಇರಲ್ಲ, ಇನ್ನೊಂದು ಮಾಸ ಕಳೆದ ಮೇಲೆ ಇನ್ನೊಂದು ಭವಿಷ್ಯ ಇರಲ್ಲ. ಹಾಗಾಗಿ ನಾವು ಏನು ಹೇಳಿದ್ದೀವಿ ಅನ್ನೋದನ್ನ ಪೂರ್ಣ ತಿಳ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ.
ಸೊ ವಿಚಾರನ ಸಂಪೂರ್ಣವಾಗಿ ನೋಡಬೇಕು ಇಲ್ಲ ಸಂಪೂರ್ಣವಾಗಿ ಕೇಳಬೇಕು. ಎಲ್ಲೋ ಕೆಲವು ಕ್ಲಿಪ್ಸಿಂಗ್ಸ್ ತೊಗೊಂಡಾಗ ಅದು ಅದ್ಲು ಬದಲಾಗುತ್ತೆ, ಎಲ್ಲೋ ಒಂದು ರೀತಿ ಅದು ತಪ್ಪಾಗಿ ತೋರಿಸ್ದಂಗೆ ಆಗುತ್ತೆ. ಇದಕ್ಕೆ ಮೊದಲು ನಮ್ಮ ಸ್ಟೇಟಲ್ಲಿ ಆಗಿದ್ದು ಎಲೆಕ್ಷನ್ನು, ಈಗೇನು ಸೆಂಟ್ರಲಲ್ಲಾಯಿತು, ಈ ಎಲ್ಲ ಎಲೆಕ್ಷನ್ಗಳು ನೋಡಿದಾಗ ನೀವು ಹೇಳಿರೋ ಸಂಖ್ಯೆಗಳು ಆಲ್ಮೋಸ್ಟ್ ಇಷ್ಟೇ ಬರುತ್ತೆ, ಇಷ್ಟೇ ಸೀಟ್ ಬರ್ತವೆ, ಇಷ್ಟೇ ಬರುತ್ತೆ ಅಂತ ಒಂದು ಪಾಯಿಂಟ್ಗಳು ನೀವು ಹೇಳ್ತಾ ಇದ್ದೀರಾ. ಅದರಲ್ಲಿ ಒಂದು ಇಲ್ಲ ಎರಡರಲ್ಲಿ ಹೆಚ್ಚು ಕಮ್ಮಿ ಕಾಣಿಸ್ಬೋದು, ಬಿಟ್ಟರೆ ಆಲ್ಮೋಸ್ಟ್ ನೀವು ಹೇಳಿದ್ದು ನಿಖರವಾಗಿರುತ್ತೆ. ಯಾಕಂದರೆ ಇಷ್ಟು ದೊಡ್ಡದು ದೇಶ, ಇಷ್ಟು ದೊಡ್ಡ ರಾಜ್ಯ, ಎಲ್ಲೋ ಎಲೆಕ್ಷನ್ ಆಗುತ್ತೆ, ಯಾರೋ ಓಟ್ ಹಾಕಿರ್ತಾರೆ, ಯಾರು ಗೆಲ್ತಾರೆ ಅನ್ನೋದು ಗೊತ್ತಿಲ್ಲ. ಎಷ್ಟು ನಾವು ಮೆಜಾರಿಟಿ ತೊಗೊತೀವಿ, ಎಷ್ಟು ಸೀಟ್ಗಳು ಬರ್ತವೆ ಅನ್ನೋದನ್ನು ನೀವು ಮೊದಲೇ ಹೇಳೋದು, ಇದು ತುಂಬ ಕುತೂಹಲ ಐತೆ. ಹೆಂಗೆ ಆ ಸಂಖ್ಯೆಗಳನ್ನ ನೀವು ಹೇಳೋಕ್ಕೆ ಸಾಧ್ಯ? ಅದೇ ಯಾವ ರೀತಿ ಅಂತ ಹೇಳೋದಾದರೆ, ಇದೆಲ್ಲ ನಮ್ಮ ಗಣಿತ ಭಾಗ, ಇದು ಇದು ಕಾಲಜ್ಞಾನ ಉಲ್ಲೇಖ ಅಲ್ಲ. ಕಾಲಜ್ಞಾನದಲ್ಲಿ ಇಷ್ಟೇ ಸಂಖ್ಯೆ ಬರುತ್ತೆ ಅಂತ ಏನು ಬರ್ದಿರಲ್ಲ, ಗಣಿತ ಭಾಗ ಅಂತ. ನಾವು ಮತ್ತೆ ಪ್ರಶ್ನೆ ಹಾಕಿ ಲೆಕ್ಕ ಮಾಡಿದಾಗ ಬಾಕ್ಸಿ ಗುಣಿಸಿ ಶೇಷ ಬಂದಿದ್ದರಲ್ಲಿ ನೋಡಿ ನಾವು ಹೇಳೋದು. ಎಲ್ಲವೂ ಕೂಡ ಸತ್ಯ ಆಗಿದೆ ಅಂತ ಹೇಳಂಗಿಲ್ಲ, ನೀವು ಹೇಳ್ದಂಗೆ ಒಂದು ಹಿಂದೆ ಮುಂದೆ ಆಗಿದೆ. ಅದೇ ಪ್ರಕಾರ ನಾನು ಹಿಂದೆ ಈ ನಮ್ಮ ರಾಜ್ಯದ್ದೇ ತಗೊಳ್ಳಿ, ನಾನು 3 ತಿಂಗಳಿಂದ ಹೇಳಿದ್ದೆ ಕರ್ನಾಟಕದಲ್ಲಿ 22-23 ಕಾಂಗ್ರೆಸ್ ಬರುತ್ತೆ, ಜೆ ಡಿ ಎಸ್ಸು 1 ಇಲ್ಲ 2 ಬರುತ್ತೆ, ಬಿ ಜೆ ಪಿ 3-6 ಬರೋ ಚಾನ್ಸಸ್ಸು ಭಾಳ ಇರುತ್ತೆ ಅಂತ ಹೇಳ್ತೀನಿ. ಅದೇ ಪ್ರಕಾರ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಆಗೋದು ನನಗೆ ಗೊತ್ತಿರಲ್ಲ, ಅವತ್ತಿನ ಲೆಕ್ಕಾಚಾರದಲ್ಲಿ ಹೇಳ್ತೀನಿ. ಅದನ್ನು ಕೆಲವರು ಪ್ರಶ್ನೆ ಕೇಳ್ತಾರೆ, ಹೇಳ್ರಿ ನೀವು ಹೇಳಿದ್ದು ಕರ್ನಾಟಕದಲ್ಲಿ ಬರಲೇ ಇಲ್ವಲ್ಲ ಅಂತ ಅಂತಾರೆ. ನಾನು ಹೇಳಿರೋದು 3 ತಿಂಗಳಿಂದೆ. ಏನಾದರೂ ಕೂಡ ಜೆ ಡಿ ಎಸ್ಸು ನಾನೇನು ಮಾಡಿದ್ದೀನಿ, ಎಲ್ಲ ಅಂದರೆ 3 ಪಕ್ಷನೂ ಸಪ್ರೇಟ್ ಸಪ್ರೇಟಾಗಿ ಯುದ್ಧ ಮಾಡಿದ್ರೆ ಇಂಡಿವಿಜುವಲ್ ಆಗಿ ನೀವು ಕೌಂಟ್ ಇದು ಬರುತ್ತೆ ಅಂತ 3 ತಿಂಗಳಿಂದ ಹೇಳ್ತೀನಿ. ನನಗೆ ರಾಜಕಾರಣ ಅಷ್ಟು ಗೊತ್ತಿಲ್ಲ, ನಮಗೆ ಕಾಲಜ್ಞಾನ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ. ರಾಜಕಾರಣದಲ್ಲಿ ಅನೇಕ ಬದಲಾವಣೆ ಆಗೋದು ಸರ್ವೇ ಸಾಮಾನ್ಯ. ಆ ಬದಲಾವಣೆ ಖಂಡಿತವಾಗ್ಲೂ ನಡೆದುಬಿಡ್ತು. ಅಂದರೆ ಈ ಹೋದ ಸರಿ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡಿದ್ರು, ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ಸು ಮೈತ್ರಿ ಮಾಡ್ಕೊಂಡ್ರು, ಅದ್ರ ಬಲ 1-9 ಬಂತು, ಕಾಂಗ್ರೆಸ್ 9 ಬಂತು, ಬಿ ಜೆ ಪಿ ಬಂದು 17 ಬಂತು, ಜೆ ಡಿ ಎಸ್ಸು 2 ಬಂತು. ಅಷ್ಟು ಬಿಟ್ಟರೆ ಬೇರೆ ಏನು ಇದ್ರೊಳಗಡೆ ಕಾಲಜ್ಞಾನದಲ್ಲೇನು ಇಷ್ಟೇ ಸಂಖ್ಯೆ ಬರುತ್ತೆ ಹಂಗೆ ಹಿಂಗೆ ಅಂತೇಳಿ, ಇದು ಗಣಿತ ಭಾಗ, ಇದು ಸುಳ್ಳು ಆಗ್ಬೋದು. ಯಾಕೆಂದರೆ ಇದು ಸಂಖ್ಯೆ ಇರೋದ್ರಿಂದ, ಇದು ನಾನು ಹೇಳ್ತಿರೋದು, ಇದು ಸುಳ್ಳಾಗ್ಬೋದು. ಕಾಲಜ್ಞಾನ ಯಾವತ್ತೂ ಕೂಡ ಸುಳ್ಳಾಗಲ್ಲ. ಸೊ ಅದನ್ನು ನಿಖರವಾಗಿ ತಿಳಿಸಿರುತ್ತೆ ಮೊದಲೇ, ಅದನ್ನು ನೀವು ನಿಮ್ಮ ಒಂದು ಪ್ರಕಾರವಾಗಿ ಅದನ್ನು ಸ್ಟಡಿ ಮಾಡಿದಾಗ ಸೊ ನಿಮಗೆ ಆ ಸಂಖ್ಯೆಗಳು ಕಣ್ಣಿಗೆ ಕಾಣಿಸ್ತವೆ. ಸೊ ಅವುಗಳನ್ನ ನೀವು ಹೇಳ್ತಾ ಹೋಗ್ತಾ ಇದ್ರೆ ಅಷ್ಟೇ. ಬಟ್ ಇದರಲ್ಲಿ ನಿಮ್ಮದೊಂದು ಒರಿಜಿನಲ್ ಅದನ್ನು ಯಾವ ರೀತಿ ನೋಡಬೇಕು ಕಾಲಜ್ಞಾನದಲ್ಲಿ ಬರೆದಿರೋ ವಿಚಾರಗಳನ್ನ, ಸೊ ಅವುಗಳ ಮೇಲೇ ನೀವೇನೇ ಹೇಳಬೇಕಂದ್ರೂ ಅದರಲ್ಲಿರೋ ವಿಚಾರನೇ ಹೇಳ್ತಾ ಇರೋದು. ಪರ್ಸ್ನಲಿ ನೀವು ಯಾವುದನ್ನು ತೊಗೊಂಡು ಹೇಳ್ತಾ ಇಲ್ಲ, ತಗೊಂಡು ಹೇಳಲ್ಲ. ಪರ್ಸ್ನಲ್ ಆಗಿ ಅಂದರೆ ಸಂಖ್ಯೆ ಗಣಿತ ಭಾಗ ಹಾಕೊಂಡು ಹೇಳ್ತೀನಿ ಅಷ್ಟೇ, ಬಿಟ್ಟರೆ ನಾನು ಕಾಲಜ್ಞಾನದಲ್ಲಿ ಏನು ಬರೆದಿರುತ್ತೆ ಅಷ್ಟನ್ನೇ ಹೇಳ್ತೀನಿ. ಅದರಲ್ಲಿ ಬರೆದಿದೆ ಒಂದು ಸ್ತ್ರೀ ಆಳ್ತಕ್ಕಂಥ ಯೋಗ ಏನು ಅಂದರೆ, ಕಾಲಜ್ಞಾನ ಅಂದರೆ 10-15 ವರ್ಷಗಳ ಕಾಲ ಅದು ನಡೆಯೋ ಸಾಧ್ಯತೆ ಬಹಳ ಇರುತ್ತೆ. ಅದು ಸುಮಾರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಮಹಾಸಿದ್ರು. ಅದೆಲ್ಲ ನಾನು ನಿಮಗೆ ಮುಂದಿನ ದಿನಮಾನಗಳಲ್ಲಿ ನಾನು ಮತ್ತೆ ಏನಾದರೂ ಕೂಡ ನನಗೆ ಅವಕಾಶ ಸಿಕ್ಕಿದ್ರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ತಿಳಿಸ್ಕೊಡ್ತೀನಿ. ಹೌದು, ಯಾಕಂದರೆ ಈಗ ನೀವು ಹೇಳಿರೋ ಭವಿಷ್ಯಗಳು ಆಲ್ಮೋಸ್ಟ್ ಇದುವರೆಗೂ ನಾವು ನೋಡಿರೋದು ನಮ್ಮ ಮಾಧ್ಯಮಗಳಲ್ಲಿ, ಬೇರೆ ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ ಸಾಕಷ್ಟು ವಿಚಾರಗಳು ಸತ್ಯನೇ ಆಗೈತೆ. ಹೆಚ್ಚು ಕಮ್ಮಿ ಆವರೇಜ್ ಅದೇ ಒಂದು ನೀವು ಹೇಳಿರೋ ನಿಖರವಾಗಿ ಅದೇ ಸ್ಥಾನಕ್ಕೆ ಬರ್ತವೆ ಎಲ್ಲ ವಿಚಾರಗಳಲ್ಲೂ ನೋಡಿದ್ರೆ. ಸೊ ಈಗ ದೇಶದ್ದು ಒಂದು ಎಲೆಕ್ಷನ್, ಈಗೇನು ಪ್ರಧಾನಿ ಸ್ಥಾನ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಮಾತಾಡಿಸ್ಬೇಕಂತ ಬಂದ್ವಿ. ಸೊ ನೀವು ಕ್ಲಾರಿಟಿ ಇಲ್ಲಿ ಕೊಟ್ಟಿದ್ದೀರಿ, ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಸ್ತ್ರೀನ ಇವರೇ ಪ್ರಿಯಾಂಕಾ ಗಾಂಧಿನೇ ಪ್ರಧಾನಿ ಅಂತ ಅವರು ತೋರಿಸಿಲ್ಲ. ಯಾಕಂದ್ರೆ ಪ್ರಧಾನಿ ಅಭ್ಯರ್ಥಿನ ಅವರನ್ನು ಮಾಡಿದಿದ್ರೆ 100% ಆಗುತ್ತೆ, ಕಾಂಗ್ರೆಸ್ ಪಕ್ಷ ಬರುತ್ತೆ ಮಿತ್ರ ಪಕ್ಷಗಳ ಸಹಾಯದಿಂದ. ಅದು ಏನು ಪ್ರಧಾನಿ ಅಂತ ತೋರಿಸ್ಬಿಟ್ರೆ, ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತ ತೋರಿಸ್ ಮಾತ್ರಕ್ಕೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಸ್ವತಂತ್ರವಾಗಿ ಅಂತ ನಾನು ಹೇಳಿಲ್ಲ. ಆಗಲೂ ಕೂಡ ಮಿತ್ರ ಪಕ್ಷ, ಆಗಲೂ ಕೂಡ ಮಿತ್ರ ಪಕ್ಷಗಳ ಸಹಾಯದಿಂದನೇ ಬರುತ್ತೆ. ಸೊ ಇದೊಂದು ವಿಚಾರನ ನಾನು ಕ್ಲಾರಿಟಿ ಮಾಡಬೇಕಾಗಿತ್ತು, ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಹಾಗಾಗಿ ನಿಮ್ಮದು ನೀವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಿ, ಆ ವಿಚಾರಗಳ ಬಗ್ಗೆ ಕ್ಲಾರಿಟಿಯಾಗಿ ತಿಳಿಸಿದ್ದೀರಾ, ನಮ್ಮ ವೀಕ್ಷಕರಿಗೂ ಅರ್ಥ ಆಗಿರುತ್ತೆ. ಸೊ ವೀಕ್ಷಕರೇ, ಈಗ ಯಶವಂತ ಗುರುಗಳು ಆಲ್ಮೋಸ್ಟ್ ಇದುವರೆಗೂ ಹೇಳಿರೋ ಭವಿಷ್ಯಗಳು ಎಲ್ಲ ನಡೆದಿದ್ದಾವೆ, ಸಾಕಷ್ಟು ಮಾಧ್ಯಮಗಳಲ್ಲಿ ನೀವು ಕೂಡ ನೋಡಿರ್ತೀರಾ. ಸೊ ಇದೊಂದು ಪ್ರಧಾನಮಂತ್ರಿ ಅತಂತ್ರವಾಗಿ ಒಂದು ಸ್ಥಾನ ಬರುತ್ತೆ, ಅದಕ್ಕೂ ಮಿತ್ರ ಪಕ್ಷಗಳು ಒಂದು ಎಲ್ಲ ಸೇರಿದ್ರೆ ಒಂದು ಪಕ್ಷ ಅಧಿಕಾರಕ್ಕೆ ಬರೋ ಒಂದು ಲಕ್ಷಣಗಳಿದ್ದಾವೆ. ಈ ವಿಚಾರ ಅವರು ಹೇಳಿದರು, ಹಾಗೇ ಆಗಿದೆ.
ಬಟ್ ಇಲ್ಲಿ ಯಾರು ಬೇಕೋ ಈಗಲೂ ಬದಲಾಗೋ ಎಲ್ಲ ಲಕ್ಷಣಗಳಿದ್ದಾವೆ. ಮುಂದಿನ ಬರೋ ದಿನಗಳಲ್ಲಿ ಪ್ರಿಯಾಂಕಾ ಗಾಂಧಿಯವರಾಗ್ಬೋದು, ರಾಹುಲ್ ಗಾಂಧಿಯವರಾಗ್ಬೋದು, ಅವ್ರಿಗೆ ಆ ಯೋಗ ಇದೆ, ಪ್ರಧಾನಿ ಆಗೋ ಯೋಗ ಇದೆ ಅಂತ ತಿಳಿಸಿದ್ದಾರೆ. ಸೊ ಅದು ಈಗಾಗ್ಬೋದು ಇಲ್ಲ ಮುಂದೆ ಆಗ್ಬೋದು, ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಸೊ ಆ ವಿಚಾರನ ತಿಳಿಸಿದ್ದಾರೆ ಒಂದು ಸಣ್ಣದಾಗಿ. ಮತ್ತು ಇನ್ನೊಂದು ಏನಂದರೆ, ಅವರು ಇನ್ನೂ ಒಂದಷ್ಟು ಸಾಕಷ್ಟು ವಿಚಾರಗಳು ಪರ್ಸ್ನಲಿ ಬೇರೆ ಬೇರೆ, ಇದು ದೇಶದ ರಾಜಕೀಯದ ಬಿಟ್ಟು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಅವ್ರ ಹತ್ರ ಭವಿಷ್ಯದಲ್ಲಿ ನುಡಿದಿದ್ದಾರೆ. ಸೊ ಆ ವಿಚಾರಗಳನ್ನ ನಾನು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ ಅವರನ್ನು, ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಯಾಗಿ ಅವ್ರು ಏನು ಮಾತಾಡ್ತಾರೆ. ಸೊ ದಯವಿಟ್ಟು ನೆಕ್ಸ್ಟ್ ಎಪಿಸೋಡ್ಗಳು ನೋಡ್ತಾ ಹೋಗಿ. ಸೊ ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಕಡೆಯಿಂದ ಒಂದು ಕ್ಲಾರಿಟಿ ವಿಡಿಯೋ ಇದು ಅಂತ ನಾನು ಕೇಳ್ಕೋತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ಗಳನ್ನ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ.